ಸಮಸ್ಯೆಗಳು ಇಲ್ಲಿ ಎದುರಾಗ್ತಾ ಇದ್ದಾವೆ. ಇನ್ನು ಬೆಸ್ಟ್ ಮಿನಿಸ್ಟರ್ ಪಟ್ಟ ಗಿಟ್ಟಿಸೋದು ಯಾರು? ಹಾಗಾದ್ರೆ ಇಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಗಳಿಸಿದ್ದಾರೆ ಮಿನಿಸ್ಟರ್ ಯಾರು? ಹಾಗಾದ್ರೆ ಸಾಕಷ್ಟು ಜನ ಅನುದಾನವನ್ನು ಸಮರ್ಪಕವಾಗಿ ಬಳಸ್ಕೊಂಡಿದ್ದಾರೆ. ಅನುದಾನ ಬಳಕೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಅತ್ಯುತ್ಸಾಹವನ್ನು ತೋರಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಅಂದರೆ ಪ್ರಿಯಾಂಕ್ ಖರ್ಗೆ 25,558 ಕೋಟಿ ಅವರಿಗೆ ಸಿಕ್ಕಿದ್ದು. 117% ಖರ್ಚಿನ ಲೆಕ್ಕವನ್ನು ಪ್ರಿಯಾಂಕ್ ಖರ್ಗೆ ತೋರಿಸಿದ್ದಾರೆ. 117% ಸೆಂಚುರಿ ಬಾರಿಸಿದಂತಹ ವೀರರಲ್ಲಿ ಡಿ ಕೆ ಶಿಗೂ ಸ್ಥಾನ ಇದೆ. ಜಲಸಂಪನ್ಮೂಲ ಇಲಾಖೆಯಲ್ಲಿ 18,198 ಕೋಟಿ ಖರ್ಚಾಗಿದೆ, ಅದು ಸಮರ್ಪಕವಾಗಿ ಬಳಸ್ಕೊಂಡಿದ್ದಾರೆ. ಇನ್ನು ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿಯು ಕೂಡ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಕೇವಲ 5,376 ಕೋಟಿ ಅನುದಾನ ಸಿಕ್ಕರೂ ಕೂಡ 100% ವಿನಿಯೋಗ ಆಗಿದೆ. ಬೃಹತ್ ಮತ್ತು ಸಣ್ಣ ಕೈಗಾರಿಕೆ ಸಚಿವರುಗಳಿಂದ 100% ಸಾಧನೆ ಆಗಿದೆ. ತಲಾ 1,100 ಕೋಟಿ ಅನುದಾನ ಪಡೆದಿದ್ದರು ಕೈಗಾರಿಕಾ ಮಂತ್ರಿಗಳು. ಇನ್ನು ಮೂಲ ಸೌಲಭ್ಯ ಅಭಿವೃದ್ಧಿ ಖಾತೆ ಸಚಿವರಿಗೆ ಸಿಕ್ಕಿದ್ದು 1,125 ಕೋಟಿ, 105% ಅವರು ಬಳಸ್ಕೊಂಡಿದ್ದಾರೆ. ಬಹುತೇಕ ಮಂತ್ರಿಗಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಅಂದರೆ ನಾವು ಇವಾಗೇನೀಗ SSLC PUC ಮಕ್ಕಳ ರಿಸಲ್ಟ್ ಬಂದಾಗ ಫಸ್ಟು, ಸೆಕೆಂಡು, ಥರ್ಡ್ ಅಂತ ನಾವು ಹೇಳ್ತೀವಲ್ಲ, ಅದೇ ಥರ ಮಂತ್ರಿಗಳದ್ದು ಮಾರ್ಕ್ಸ್ ಕಾರ್ಡನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಯಾರ್ಯಾರು ಒಂದು ವರ್ಷದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದಾರೆ, ಬರೀ ಗ್ಯಾರಂಟಿಗಳಲ್ಲೇ ಮುಳುಗಿ ಹೋದ್ರ ಅಥವಾ ಕ್ಷೇತ್ರದ ಅಭಿವೃದ್ಧಿಗಳಿಗೆ ಗಮನ ಕೊಟ್ರ ಅನ್ನುವಂಥದ್ದನ್ನ ನಿಮ್ಗೆ ಗೊತ್ತಾಗಬೇಕಲ್ಲ ಜನತೆಗೆ. ಹಾಗಾಗಿ ಒಂದು ಮಾರ್ಕ್ಸ್ ಕಾರ್ಡನ್ನು ಅವ್ರು ಏನೆಲ್ಲ ಸಾಧನೆ ಮಾಡಿದ್ದಾರೆ, ಸಿಕ್ಕಿರುವಂತಹ ಅನುದಾನವನ್ನು ಎಷ್ಟು ಸಮರ್ಪಕವಾಗಿ ಬಳಸ್ಕೊಂಡಿದ್ದಾರೆ, ಎಷ್ಟು ಪರ್ಸೆಂಟ್ ಬಳಸಿದ್ದಾರೆ ಅನ್ನುವಂಥ ಒಂದು ಲೆಕ್ಕವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನಕ್ಕೆ ನಾವು ಮುಂದಾಗಿದ್ವು. ಇನ್ನೊಂದು ಕಡೆ ಪ್ರಮುಖವಾಗಿ ITBT ಜೊತೆಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗೂ ಕೂಡ ಭರ್ಜರಿ ಗಿಫ್ಟೇ ಸಿಕ್ಕಿತ್ತು ಈ ಸಲ. ಅದನ್ನು ಸಮರ್ಪಕವಾಗಿ ಬಳಸ್ಕೊಂಡಿದ್ದಾರೆ. ಯಾಕಂದರೆ ಈ ಪ್ರಿಯಾಂಕ್ ಖರ್ಗೆ ಅವರು ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಅಂದರೆ 2013ರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರು ITBT ಸಚಿವರಾಗಿದ್ದರು. ಈಗಲೂ ITBT ಜೊತೆಗೆ ಗ್ರಾಮೀಣಾಭಿವೃದ್ಧಿ ಸಚಿವರು ಕೂಡ ಆಗಿದ್ದಾರೆ. ಹಾಗಾಗಿ ಅವರಿಗೆ ಒಂದಿಷ್ಟು ಯಾವ ರೀತಿಯಾದಂತಹ ಅನುದಾನವನ್ನು ಸದುಪಯೋಗ ಮಾಡ್ಕೋಬೇಕು, ಯಾವ ರೀತಿ ಲೆಕ್ಕಾಚಾರವನ್ನು ಇಟ್ಕೊಂಡು ನಾವು ಖರ್ಚು ಮಾಡಬೇಕು ಅನ್ನುವಂತಹ ಎಲ್ಲ ರೂಪುರೇಷೆಗಳನ್ನು ಸಿದ್ಧ ಮಾಡಿಕೊಂಡು ಇಲ್ಲಿ ಖರ್ಚು ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಹುತೇಕ ಸಚಿವರು ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಬಾರಿ ಮಿನಿಸ್ಟರ್ಗಳು ಸಿಕ್ಕಿರುವಂತಹ ಅನುದಾನವನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಕೆಲವೊಂದಿಷ್ಟು ಜನ ಇಲ್ಲಿ ಎಡವಿದ್ದಾರೆ, ಅದರಲ್ಲಿ ಮುಂಚೂಣಿಯಲ್ಲಿ ಎಡವಿದ್ದು ಯಾರು ಅಂದರೆ ಮಧು ಬಂಗಾರಪ್ಪನವರು. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಇದ್ದಾರಲ್ಲ ಮಧು ಬಂಗಾರಪ್ಪನವರಿಗೆ ಅತಿ ಹೆಚ್ಚು ಬಜೆಟ್ಟು ಮಂಡಿಸಿದರು. ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ಸಿದ್ದರಾಮಯ್ಯನವರು ಕೊಟ್ಟರು, ಅಂದರೆ ಸುಮಾರು 28,000 ಕೋಟಿಯಷ್ಟು ಕೊಟ್ಟರು ಕೂಡ. ಏನು ಮಾಡಿದರು ಹಾಗಾದರೆ? ಅನುದಾನಕ್ಕೆ ಅಲ್ಲಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದಿಷ್ಟು ಅನುದಾನ ಹೋಗಿಲ್ಲ ಅಂತ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳು ಅಧೋಗತಿ, ಯಾರು ಕೂಡ ಸರ್ಕಾರಿ ಶಾಲೆ ಕಡೆ ಮುಖನೇ ಮಾಡ್ತಾ ಇಲ್ಲ ಅಂತ ಪರಿಸ್ಥಿತಿ ಆಗ್ತಾ ಇದೆ. ಇವರು ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕಿತ್ತು, ಆದರೆ ಎಲ್ಲೋ ಒಂದು ಕಡೆ ಶಿಕ್ಷಣ ಸಚಿವರು ಎಡವಿದ್ದಾರಾ ಅನ್ನುವಂತಹ ಒಂದಿಷ್ಟು ಅನುಮಾನಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು ಸಿದ್ದು ಕ್ಯಾಬಿನೆಟ್ನ